ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, 5 ಪಾಯಿಂಟ್ ಅನಾಲಿಸಿಸ್ ಸೀರೀಸ್ನ ವಿಡಿಯೋಗಳಲ್ಲಿ ನಾನು ಇವತ್ತು ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳನ್ನು ಅನಾಲಿಸಿಸ್ ಮಾಡುವಾಗ ಬಳಸಬೇಕಾಗಿರುವಂಥ 5 ಪಾಯಿಂಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಪೇಂಟ್ಗೆ ಸಂಬಂಧಪಟ್ಟಂಥ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರಿ, ಈ 5 ಪಾಯಿಂಟ್ಗಳನ್ನು ಬಳಸಿ ನೀವು ಅನಾಲಿಸಿಸನ್ನು ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟು ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಬನ್ನಿ, ಒಂದೊಂದಾಗಿ ಆ ಪಾಯಿಂಟ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಹಾಗೆ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ, ಈ ಪಾಯಿಂಟ್ಗಳನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ ಕಂಪನಿಗಳ ರಿಸಲ್ಟ್ ಬಂದಾಗ ಅವುಗಳನ್ನು ಬಳಸಿ ಆ ಕಂಪನಿಗಳ ರಿಸಲ್ಟನ್ನು ಸ್ಟಡಿ ಮಾಡಿ ಅಂತಾನು. ಸೊ ಇನ್ ಕೇಸ್ ಪೇಂಟ್ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಡೆಫಿನೆಟ್ಲಿ ನೀವು ಇವನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು, ನಿಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಬನ್ನಿ, ಮೊದಲನೇ ಸ್ಟಾಕನ್ನು ನೋಡೋಣ. ಸರಿ, ಮೊದಲನೇ ಸ್ಟಾಕ್ ಅಲ್ಲ, ಮೊದಲನೇ ಪಾಯಿಂಟ್ ಗೆಳೆಯರೆ, ವಾಲ್ಯೂಮ್ ಗ್ರೋತ್. ಸೊ ನೀವು ಇನ್ವೆಸ್ಟ್ ಮಾಡಿರೋಂಥ ಶೇರ್ನ ರಿಸಲ್ಟಲ್ಲಿ ನೀವು ಚೆಕ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ವಾಲ್ಯೂಮ್ಸ್ ಎಷ್ಟು ಬೆಳೀತಾ ಇದೆ. ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕಲ್ಲದೆ ಕಾಂಪಿಟೇಟರ್ ಏನು ಶೇರ್ ಇದೆ ಅವುಗಳ ವಾಲ್ಯೂಮ್ ಗ್ರೋತನ್ನು ಕೂಡ ನಾವು ಕಂಪೇರ್ ಮಾಡಿ ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಏಷ್ಯನ್ ಪೇಂಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತಂದರೆ ಅದರ ಜೊತೆ ನೀವು ಬರ್ಜರ್ ಪೇಂಟ್ಸ್, ಹಾಗೆ ಅಕ್ಸೈ ನೆರಲಕ್ ಆಗ್ಬೋದು, ಅಕ್ಸೋನೊಬೆಲ್ ಆಗ್ಬೋದು. ಸೊ ಇವುಗಳ ವಾಲ್ಯೂಮ್ ಗ್ರೋತನ್ನು ಕೂಡ ನೀವು ಕಂಪೇರ್ ಮಾಡಿ ನೋಡಬೇಕಾಗುತ್ತೆ. ಆಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಯಾವುದರಲ್ಲಿ ಚೆನ್ನಾಗಿ ಗ್ರೋತ್ ಕಂಡು ಬಂದಿದೆ ಅನ್ನೋದು. ಸೊ ಯಾವುದರಲ್ಲಿ ಗ್ರೋತ್ ಚೆನ್ನಾಗಿರುತ್ತೋ ಅದರಲ್ಲಿ ಆ ಕಂಪನಿಯ ಪೇಂಟ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಕನ್ಸಿಸ್ಟೆನ್ಸಿ ಎಲ್ಲಿ ಇರುತ್ತೋ ಡೆಫಿನೆಟ್ಲಿ ಆ ಸ್ಟಾಕಲ್ಲಿ ನಿಮಗೆ ಗ್ರೋತ್ ಚೆನ್ನಾಗಿ ಕಂಡುಬರುತ್ತೆ, ಹಾಗೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗುತ್ತೆ ಅಂತ ಕಂಪನಿ ಕಡೆಯಲ್ಲಿ. ಸೊ ಹಾಗಾಗಿ ವಾಲ್ಯೂಮ್ ಗ್ರೋತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮೊದಲನೇ ಪಾಯಿಂಟ್. ಹಾಗೆ ನಾವು ಎರಡನೇ ಪಾಯಿಂಟ್ಗೆ ಬರೋದಾದ್ರೆ ರೆವಿನ್ಯೂ ಗ್ರೋತ್. ಇದನ್ನು ನಾವು ಯಾವುದೇ ಸ್ಟಾಕನ್ನ ಅನಾಲಿಸಿಸ್ ಮಾಡುವಾಗಲೂ ಕೂಡ ನೋಡಬೇಕಾಗಿರುವಂತಹ ಒಂದು ವಿಚಾರ, ರೆವಿನ್ಯೂ ಗ್ರೋತ್. ಯಾವ ಕಂಪನಿ ವರ್ಷ ವರ್ಷ ಕೂಡ ರೆವಿನ್ಯೂನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇತ್ತು ಅದರಲ್ಲಿ ಡೆಫಿನೆಟ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ. ಹಾಗೆ ಆ ಕಂಪನಿ ತನ್ನ ಸೆಗ್ಮೆಂಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರ ಜೊತೆಗೆ ಮಾರ್ಕೆಟ್ ಲೀಡರ್ ಆಗ್ಬೋದು ಮುಂದಿನ ದಿನಗಳಲ್ಲಿ. ಸೊ ಇದು ಎರಡನೇ ಪಾಯಿಂಟ್. ನಾವು ಮೂರನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಗ್ರಾಸ್ ಮಾರ್ಜಿನ್. ಸೊ ನಾನು ಈಗಾಗಲೇ ಹೇಳಿದ್ದೀನಿ, ಟೋಟಲ್ ರೆವಿನ್ಯೂನಲ್ಲಿ ರಾ ಮೆಟೀರಿಯಲ್ನ ಕಾಸ್ಟ್ನ ಲೆಸ್ ಮಾಡಿದ್ರೆ ಸಿಗುವಂತ ಅಮೌಂಟ್ ಏನಿದೆ ಅದನ್ನ ಪರ್ಸೆಂಟೇಜ್ ಟರ್ಮ್ಗೆ ಕನ್ವರ್ಟ್ ಮಾಡಿದ್ರೆ ಸಿಗೋದೆ ಗ್ರಾಸ್ ಮಾರ್ಜಿನ್ ಪರ್ಸೆಂಟೇಜ್. ಅದನ್ನೇ ಇಲ್ಲಿದೆ ಪಾಯಿಂಟ್ ಓದ್ಕೊಳ್ಬೋದು. ಎಸ್ಪೆಷಲಿ ಪೇಂಟ್ ಸ್ಟಾಕ್ಗಳಿಗೆ ಕ್ರೂಡ್ ಆಯಿಲ್ ಒನ್ ಆಫ್ ದ ಮೇನ್ ರಾ ಮೆಟೀರಿಯಲ್. ಇದರ ಪ್ರೈಸಲ್ಲಿ ಆಗುವಂಥ ಫ್ಲಕ್ಚುಯೇಷನ್ಸು ಡೈರೆಕ್ಟ್ಲಿ ಅದರ ಗ್ರಾಸ್ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಅದನ್ನು ನಾವು ಇತ್ತೀಚೆಗೆ Q2 ರಿಸಲ್ಟಲ್ಲಿ ನೋಡಿದ್ದೀವಿ ಕೂಡ. ರೆವಿನ್ಯೂ ಚೆನ್ನಾಗಿದೆ ಆದರೆ ಮಾರ್ಜಿನ್ಸ್ ಮೇಲೆ ಅಫೆಕ್ಟ್ ಮಾಡಿತ್ತು, ಅದನ್ನು ನಾವೀಗಾಗಲೇ ನೋಡಿದ್ದೀವಿ, ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಸೊ ಹಾಗಾಗಿ ಇಲ್ಲಿ ಕನ್ಸಿಸ್ಟೆನ್ಸಿ ಕಂಡುಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾರ್ಟರ್ಲಿ ರಿಸಲ್ಟನ್ನು ನಾವು ಚೆಕ್ ಮಾಡಿದಾಗ ಸ್ವಲ್ಪ ಡೌನ್ಫಾಲ್ಗಳು ಕಂಡುಬರ್ಬೋದು, ಬಟ್ ಇಯರ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಯರ್ಲಿ ಗ್ರೋತ್ ಇದೆ ಅಂತಂದರೆ ಡೆಫಿನೆಟ್ಲಿ ಅದನ್ನು ನಾವು ಕಂಟಿನ್ಯೂ ಮಾಡ್ಬೋದು, ಅಂಥ ಕಂಪನಿಗಳನ್ನು ನೀವು ಹುಡುಕ್ಬೇಕಾಗತ್ತೆ. ಸೊ ಮೂರನೇ ಪಾಯಿಂಟ್ ಗ್ರಾಸ್ ಮಾರ್ಜಿನ್, ಇದನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಹಾಗೆ ಚೆಕ್ ಮಾಡಿ ಕೂಡ. ಹಾಗೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟಲ್ಲಿ ಆಪರೇಟಿಂಗ್ ಮಾರ್ಜಿನ್. ಇದು ಆಲ್ಮೋಸ್ಟ್ ಯಾವುದೇ ಸ್ಟಾಕ್ಗಳನ್ನು ಸ್ಟಡಿ ಮಾಡುವಾಗಲೂ ಇರೋ ಅಂಥ ಪಾಯಿಂಟು. ಓವರಾಲ್ ಆ ಕಂಪನಿಯ ರೆವಿನ್ಯೂನಲ್ಲಿ ಅದರ ಖರ್ಚು ವೆಚ್ಚಗಳನ್ನು ತೆಗೆದಾಗ ರಾ ಮೆಟೀರಿಯಲ್ ಆಗ್ಬೋದು, ಎಂಪ್ಲಾಯಿ ಕಾಸ್ಟ್ ಆಗ್ಬೋದು, ಮೆಷಿನರೀಸ್ ಕಾಸ್ಟ್ ಆಗ್ಬೋದು, ಇನ್ನು ಯಾವುದೇ ರೀತಿಯ ಖರ್ಚುಗಳಿರ್ಬೋದು, ಆ ಎಲ್ಲ ಖರ್ಚುಗಳನ್ನು ಕಳೆದ ಮೇಲೆ ಸಿಗೋದು ಆಪರೇಟಿಂಗ್ ಮಾರ್ಜಿನ್. ಸೊ ರೆವಿನ್ಯೂನಲ್ಲಿ ಖರ್ಚು ವೆಚ್ಚಗಳನ್ನು ಕಳೆದು ಎಷ್ಟು ಉಳಿತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಫೋರ್ ಟ್ಯಾಕ್ಸ್. ಸೊ ಆಬ್ವಿಯಸ್ಲಿ ಆಪರೇಟಿಂಗ್ ಮಾರ್ಜಿನ್ ಜಾಸ್ತಿ ಇದ್ದಷ್ಟು ಆ ಕಂಪನಿಯ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಮೆಟ್ರಿಕ್ಸ್ ಆಗುತ್ತೆ ನಾವು ಯಾವುದೇ ಕಂಪನಿಯ ರಿಸಲ್ಟನ್ನು ಚೆಕ್ ಮಾಡುವಾಗ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಐದನೇ ಪಾಯಿಂಟು EPS ಗ್ರೋತ್. ಇದು ಕೂಡ ಆಬ್ವಿಯಸ್ಲಿ EPS ವರ್ಷದಿಂದ ವರ್ಷಕ್ಕೆ ಗ್ರೋತ್ ಇದ್ರೆ ಅದು ನಮಗೆ ಒಳ್ಳೆ ಇಂಡಿಕೇಟರ್ ಆಗುತ್ತೆ. ಹಾಗೆ ಇನ್ ಕೇಸ್ ಡೌನ್ಫಾಲ್ ಕಂಡು ಬಂದರೆ ಆ ಡೌನ್ಫಾಲ್ಗೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಸ್ಪೆಷಲಿ ಪೇಂಟ್ ಸೆಕ್ಟರಲ್ಲಿ ಕ್ರೂಡ್ ಆಯಿಲ್ ನಾನು ಆವಾಗಲೇ ಹೇಳಿದೆ, ಒನ್ ಆಫ್ ದ ಮೇನ್ ರಾ ಮೆಟೀರಿಯಲ್. ಸಮಟೈಮ್ಸು ಖರ್ಚುಗಳು ಜಾಸ್ತಿ ಆದಾಗ EPS ಮೇಲೂ ಅದರ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಸೊ ಅದರ ಪ್ರೈಸ್ ಎಷ್ಟಿತ್ತು, ಹಾಗಾಗಿನೇ ನಾನು ಹೇಳಿದ್ದು ಕಾಂಪಿಟೇಟರ್ ಕಂಪನಿಗಳನ್ನು ನಾವು ಇದೇ ಮೆಟ್ರಿಕ್ಸನ್ನು ಬಳಸಿ ಸ್ಟಡಿ ಮಾಡಿದಾಗ ನಮಗೆ ಕ್ಲಿಯರ್ ಇಂಡಿಕೇಶನ್ ಸಿಗುತ್ತೆ. ಇನ್ ಕೇಸ್ ನಾವು ಇನ್ವೆಸ್ಟ್ ಮಾಡಿರೋ ಅಂಥ ಒಂದು ಕಂಪನಿಯಲ್ಲಿ EPS ಗ್ರೋತ್ ಕಡಿಮೆ ಆಗಿದೆ, ಇನ್ನೊಂದು ಸೇಮ್ ಸೆಕ್ಟರ್ನ ಇನ್ನೊಂದು ಕಂಪನಿಯಲ್ಲಿ EPS ಗ್ರೋತ್ ಜಾಸ್ತಿ ಆಗಿದೆ, ಅಥವಾ ಇನ್ನೊಂದು ಮತ್ತೊಂದು ಕಂಪನಿಯಲ್ಲಿ ಕೂಡ ಜಾಸ್ತಿ ಆಗಿದೆ ಬಟ್ ನಮ್ಮದ್ರಲ್ಲಿ ಮಾತ್ರ ಡೌನ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಆಗ ಅದು ರೆಡ್ ಫ್ಲಾಗ್ ಅಂತಲೇ ಹೇಳ್ಬೋದು, ಕಂಪನಿ ತನ್ನ ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಲೇ ಆಗ್ಬೋದು.
ಅದಕ್ಕೆ ಕಾರಣನೂ ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಇನ್ ಕೇಸ್ ಈ ಸೆಕ್ಟರ್ ನ ಓವರ್ ಆಲ್ ಎಲ್ಲ ಸ್ಟಾಕ್ ಗಳಲ್ಲೂ ಇದೇ ರೀತಿಯ ಇಪಿಎಸ್ ಕಂಡು ಬಂದಿದೆ ಅಂದಾಗ ಆಗ ನಮ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಓವರ್ ಆಲ್ ಸೆಕ್ಟರ್ ಮೇಲೆ ಅದು ಇಂಪ್ಯಾಕ್ಟ್ ಮಾಡ್ತಿದೆ ಅಂತಂದ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡು ಮುಂದುವರಿಬಹುದು. ಸೊ ಹಾಗಾಗಿ ಪೀರ್ ಕಂಪನಿಗಳನ್ನ ಸ್ಟಡಿ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಜನ ನಾವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಗಳನ್ನ ನೋಡಿ ಸುಮ್ಮನಾಗ್ಬಿಡ್ತಾರೆ, ಬಟ್ ಕಾಂಪಿಟೇಟರ್ನ ಸ್ಟಡಿ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ಎಲ್ಲಿ ಏರ್ತಾ ಇದೆ ಅಥವಾ ಇಳಿತಾ ಇದೆ ಅನ್ನೋದು ನಾವು ಕಾಂಪಿಟೇಟರ್ನ ಸ್ಟಡಿ ಮಾಡಿದಾಗಲೇ ಗೊತ್ತಾಗೋದು. ಸೊ ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂತಂದ್ರೆ, ಈ 5 ಪಾಯಿಂಟ್ಗಳನ್ನ ನೀವು ಎಲ್ಲವನ್ನು ಸೇರಿಸಿ ಸ್ಟಡಿ ಮಾಡಬೇಕು. ಯಾವುದೋ ಒಂದು ಪಾಯಿಂಟ್ ಅನ್ನ ನೋಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಆದ್ರೆ 5 ಪಾಯಿಂಟ್ಗಳಲ್ಲೂ ಕೂಡ ಚೆನ್ನಾಗಿ ಗ್ರೋತ್ ಕಂಡು ಬರ್ತಾ ಇದೆ ಪರ್ಟಿಕ್ಯುಲರ್ ಸ್ಟಾಕ್ ಅಂತ ಅಂದಾಗ ಡೆಫಿನೆಟ್ಲಿ ಅದು ಗ್ರೀನ್ ಫ್ಲಾಗ್ ಆಗುತ್ತೆ, ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಅಂತ ಸ್ಟಾಕ್ ಅಲ್ಲಿ. ಸೊ ಹಾಗಾಗಿ ಈ 5 ಪಾಯಿಂಟ್ಗಳನ್ನ ಎಲ್ಲನೂ ಕೂಡ ಅಪ್ಲೈ ಮಾಡಿ ಎಲ್ಲ ಕಡೆ ಕೂಡ ಒಳ್ಳೆ ಸಿಗ್ನಲ್ ಸಿಕ್ಕರೆ ಡೆಫಿನೆಟ್ಲಿ ಅದು ವಿನ್ ವಿನ್ ಸಿಚುಯೇಷನ್, ನೀವು ಅಂತ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಈ 5 ಪಾಯಿಂಟ್ಗಳನ್ನ ನೀವು ನೋಟ್ ಮಾಡಿಕೊಂಡು ಫಾಲೋ ಮಾಡಿ. ಒಂದ್ಸಲ ನಾವು ರೀಕ್ಯಾಪ್ ಮಾಡೋದಾದ್ರೆ, ಮೊದಲನೇ ಪಾಯಿಂಟ್ ವಾಲ್ಯೂಮ್ ಗ್ರೋತ್, ಎರಡನೇ ಪಾಯಿಂಟ್ ರೆವಿನ್ಯೂ ಗ್ರೋತ್, ಮೂರನೇದು ಗ್ರಾಸ್ ಮಾರ್ಜಿನ್, ನಾಲ್ಕನೇದು ಆಪರೇಟಿಂಗ್ ಮಾರ್ಜಿನ್, ಐದನೇದು ಇಪಿಎಸ್ ಗ್ರೋತ್. ಸೊ ಈ 8 ಪಾಯಿಂಟ್ಗಳನ್ನ ನೀವು ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಚೆಕ್ ಮಾಡಿ, ಆಗ ನಿಮ್ಗೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ನಾನು ಈ ತರದ ಅನಾಲಿಸಿಸ್ ಅನ್ನ ಮಾಡ್ತಾ ಇರ್ತೀನಿ. ನಾನು ಅವಾಗ್ಲೇ ಹೇಳ್ದಂಗೆ, ನೀವು ಇನ್ ಕೇಸ್ ಬರೀ ಬರ್ಜರ್ ಪೇಂಟ್ಸ್ ಅಲ್ಲೇ ಇನ್ವೆಸ್ಟ್ ಮಾಡಿರಿ ಅಥವಾ ಏಷ್ಯನ್ ಪೇಂಟ್ಸ್ ಅಲ್ಲೇ ಇನ್ವೆಸ್ಟ್ ಮಾಡಿರಿ, ಬಟ್ ಎರಡು ಸ್ಟಾಕ್ ಗಳನ್ನ ನೀವು ಸ್ಟಡಿ ಮಾಡಿದಾಗ ನಿಮ್ಗೆ ಇನ್ನೂ ಒಳ್ಳೆ ವಿಚಾರಗಳು ತಿಳಿಯುತ್ತೆ. ಸೊ ಹಾಗಾಗಿ ಕಾಂಪಿಟೇಟರ್ ಅನ್ನು ಕೂಡ ನಾವು ಸ್ಟಡಿ ಮಾಡಬೇಕು, ಅದು ನಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಸರಿ ಗೆಳೆಯರೆ, ನೀವು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅನ್ನೋದನ್ನ ಕಮೆಂಟ್ ಮಾಡಿ. ನನ್ನ ಹತ್ರ ಅಂತೂ ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್ ಎರಡೂ ಇದೆ, ನಿಮ್ಮ ಹತ್ರ ಯಾವ್ದಿದೆ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.